ಕಾರ್ಯಕ್ರಮ ಒಂದಕ್ಕೆ ತೆರಳಿದ್ದ ವೇಳೆ ಶಾಸಕ ವೀರಭದ್ರಯ್ಯ ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಮಧುಗಿರಿ ತಾಲೂಕಿನ ನೀರಕಲ್ಲು ಗ್ರಾಮದಲ್ಲಿ ನಡೆದಿದೆ. ಕಾರ್ಯಕ್ರಮವೊಂದರ ಹಿನ್ನೆಲೆ ನೀರಕಲ್ಲು ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರನ್ನ ಸುತ್ತಿಕೊಂಡು ಗ್ರಾಮಸ್ಥರು ತಮ್ಮ ಊರಿನ ಯಾವ ದೇವಸ್ಥಾನಕ್ಕೂ ಹಣ ಕೊಡದು ಬೇಡ, ಶಾಲೆಗೆ ಮಳೆ ನೀರು ನುಗ್ಗುತ್ತಿದೆ, ಮಕ್ಕಳು ಕೊಳಚೆ ನೀರಿನಲ್ಲಿ ಕುಳಿತು ಪಾಠ ಕೇಳುವಂತಾಗಿದೆ, ಹಾಗಾಗಿ ಅಭಿವೃದ್ಧಿ ಮಾಡಿ ಕೊಡಿ ಎಂದು ಗ್ರಾಮಸ್ಥರು ಕೇಳಿಕೊಂಡಿದ್ದಕ್ಕೆ ಸಿಡಿಮಿಡಿಗೊಂಡ ಶಾಸಕ ವೀರಭದ್ರಯ್ಯ ತಕ್ಷಣವೇ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಏನಿಲ್ಲ ಇವಾಗ ಈ ಊರಿನೊಳಗೆ ಊರು ನೋಡಿದ್ರೆ ನಾವು ಹಿಂಗೆ ಯಾವ ದೇವಸ್ಥಾನಕ್ಕೆ ದುಡ್ಡು ಅದಕ್ಕೆ ದುಡ್ಡು ಇದಕ್ಕೆ ದುಡ್ಡು ಇನ್ನೊಂದು ದುಡ್ಡು ದುಡ್ಡು ಒಂದು ರೂಪಾಯಿ ಕೊಡಕ್ಕೆ ಹೋಗಬೇಡಿ ಸರಿನಾ. ನೋಡ್ರಿ ಸ್ಕೂಲ್ ಹುಡುಗರು ಈ ವರ್ಷ ಈ ಇಷ್ಟು ದಿನವೂ ಮಳೆ ನೀರು ನಿಂತ್ಕೊಂಡು ಪಚ್ಚೆ ಒಳಗೆ ಸೊಳ್ಳೆ ಕಟ್ಕೊಂಡು ಊಟ ಮಾಡಲ್ಲ ನೆಟ್ಗೆ ಪಾಠ ಕೇಳಲ್ಲ. ನೋಡ್ರಿ ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ಅಕ್ವೈರ್ ಮಾಡೋದು ನಮ್ಮೂರಲ್ಲಿ ಸರಿನಾ. ಇದು ಬಂದು ಸ್ಕೂಲ್ ಬಂದು ಪಚ್ಚೆ ಮರಿ ಒಳಗೆ ಕಟ್ಟವ್ರೆ ಸರಿನಾ. ಈ ರೋಡ್ಗಾಗಲಿ ಇನ್ನೊಂದಕ್ಕಾಗಲಿ ಊರಾಗಲಿ ಒಂದು ಚರಂಡಿ ಇಲ್ಲ, ಯಾರು ಇಲ್ಲಿ ಕೇಳೋರಿಲ್ಲ. ನೀವು 5 ವರ್ಷ ಆಯ್ತು ಗೆದ್ಬಿಟ್ರಿ, ಹೊರಟೋದ್ರಿ ತಿರುಗಿ ಕಡೆ ನೋಡಿಲ್ಲ ಎಲ್ಲಿ ಸ್ವಾಮಿ ನೋಡ್ರಿ ಬರೀ ಚರಂಡಿ ಇರ್ಬೋದು. ಎಲ್ಲಾನು ಮಾಡ್ಸಕ್ಕಾಗಿಲ್ಲ, ನಿಮ್ ಊರ್ಗೆ ಹಾಕಿದಷ್ಟು ಅನುದಾನ ಎಲ್ಲೂ ಹಾಕಿಲ್ಲ. ಹೋಗ್ಬೇಡ್ರಿ ನ್ಯೂಸ್ ಬ್ಯೂರೋ ಅಮೋಕ್ ಟಿವಿ ಮಧುಗಿರಿ.